ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿರುವಂತಹ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಸದ್ಯ ಈಗ ಇಡಿ ಮೊರೆ ಹೋಗಿದ್ದಾರೆ. ಇಡಿಗೂ ಕೂಡ ದೂರನ್ನು ದಾಖಲಿಸಿದ್ದಾರೆ. ನಮ್ಮ ಜೊತೆ ಆರ್ಟಿಐ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿತ್ತು, ಇವತ್ತೇನು ಸರ್ ಇಡಿ? ಸರ್, ಇಲ್ಲಿ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ. ಬರೀ ಸಿದ್ದರಾಮಯ್ಯ ವಿಚಾರ ಅಷ್ಟೇ ಅಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ನಿವೇಶನಕ್ಕೆ ಸಂಬಂಧಪಟ್ಟಕ್ಕೆ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿರೋದ್ರಿಂದ ಈಗ ಇಡಿಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ. ಸರ್, ಇಡಿನಲ್ಲಿ ಸ್ಪಷ್ಟವಾಗಿ ನಾಲ್ಕು ಜನರ ಹೆಸರು ಮಾತ್ರ ಉಲ್ಲೇಖಿಸ್ತಿರ್ತಾರೆ. ಸರ್, ಸದ್ಯಕ್ಕೆ ಹೆಸರು ಅಷ್ಟೇ, ಈಗೇನು ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟ ಮಾಡಿದ್ದೀವಿ. ತನಿಖೆಗೆ ಬಂದಾಗ ಎಲ್ಲರದ್ದು ಕೂಡ ಅಲ್ಲಿ ಬಂದೇ ಬರುತ್ತೆ. ಅದರಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಿದ್ದೀವಿ, ಈ ಥರ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ, ಹೆಚ್ಚಿಗೆ ಸುಮಾರು 4-5 ಸಾವಿರ ಕೋಟಿ ವ್ಯವಹಾರ ಅವ್ಯವಹಾರ ನಡೆದ್ರಿಂದ ಅದನ್ನ ದೂರನ್ನು ಕೊಟ್ಟಿದ್ದೀವಿ. ಸರ್, ಈಗ 14 ಸೈಟ್ ಮಾತ್ರ ಉಲ್ಲೇಖ ಮಾಡಿದ್ರಿ ಅಲ್ಲಿ. ಸರ್, ಮೇಲ್ನೋಟಕ್ಕೆ ನಾವು ಮಾಡಿದ್ದೀವಿ, ಒಳಗಡೆ ಸಂಪೂರ್ಣ ವರದಿ ದೂರ ನೋಡಿದಾಗ ಇಲ್ಲಿ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದ್ರಿಂದ ತನಿಖೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ. ದೂರು ಸ್ವೀಕೃತಿ ಆಗಿದೆಯಾ ಸರ್ ಈಗ? ಸರ್, ನಿನ್ನೆ ರಜಾ ಇದನ್ನು ಇಮೇಲ್ ಮೂಲಕ ಕಳಿಸಿದ್ದೀವಿ. ಸೋಮವಾರ ದಿವಸ ನಾವು ಇದ್ರ ಮೂಲಕ ಕಳ್ಸೋಕ್ಕೆ ಮಾಡ್ತೀವಿ. ಸರ್, ಅಂದರೆ ಒಂದ್ರ ತಪ್ಪು ಒಂದು, ಈಗ ಲೋಕಾಯುಕ್ತ ಆಯಿತು, ಇಡಿ ಮಾಡ್ತಿದ್ರಿ, ಸಿಬಿಐಗೆ ಕೂಡ ಒತ್ತಾಯ ಮಾಡ್ತಿದ್ರಿ, ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಸರ್, ಇಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆಸಿರೋದ್ರಿಂದ ನಮಗೆ ಕಾನೂನು ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ತನಿಖಾ ಸಂಸ್ಥೆಗಳನ್ನು ಕೂಡ ತನಿಖೆ ನಡೆಸಿ ಅದಕ್ಕೊಂದು ಅಂತ್ಯ ಕಾಣಿಸ್ಬೇಕು, ಇಂಥರ ಈ ಅಕ್ರಮಗಳಿಗೆ ಅಂತ್ಯ ಕಾಣಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂದರೆ ಈಗ ಇಡಿಗೇನೋ ಕೊಡ್ತಿದ್ದೀರಿ ಸರ್ ಕಂಪ್ಲೇಂಟು, ಇಡಿ ತನಿಖೆ ಹೇಗಿರುತ್ತೆ ಸರ್? ಸರ್, ಅವರು ಯಾವ ರೀತಿ ಮಾಡ್ತಾರೆ ನನಗೆ ಅಷ್ಟು ಸ್ಪಷ್ಟವಾಗಿಲ್ಲ. ಅವರು ಕೂಡ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿ ಸತ್ಯಾಸನ್ನು ತಿಳ್ಕೊಂಡು ಸೊ ಅವರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿ ತನಿಖೆನ ಮುಂದುವರಿಸ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆರ್ಟಿಐ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ನಾವು ಇಡಿಗೂ ಕೂಡ ದೂರನ್ನು ದಾಖಲಿಸಿದ್ದೀವಿ, ಸಮಗ್ರವಾದ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಶಯ, ಹಾಗಾಗಿ ಆಗ್ರಹ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ದಿಟ್ಟ ಹೆಚ್ಚೆಯನ್ನು ಇರಿಸಬೇಕು ಅಂತೇಳಿ ನಾವು ಆಗ್ರಹವನ್ನು ವ್ಯಕ್ತಪಡಿಸ್ತೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.